ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಡಕೋಟಾ ಬಸ್, ಆ ಡಕೋಟಾ ಬಸ್ ಅಲ್ಲಿ ಹತ್ತಿ ಎತ್ತಿ ಅಂತ ಹೇಳ್ತಾರೆ ಅಂತ ಲೇವಡಿಯನ್ನಾಡಿದ್ದಾರೆ ಎಚ್ ಡಿ ರೇವಣ್ಣ ಅವರು. ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಡಕೋಟಾ ಬಸ್ ಇದೆ, ಆದರೆ ಅದೇ ಡಕೋಟಾ ಬಸ್ ಅಲ್ಲಿ ಹತ್ತಿ ಎತ್ತಿ ಅಂತ ಹೇಳ್ತಾರೆ ಅಂತ ಕಾಂಗ್ರೆಸ್ ವಿರುದ್ಧ ಎಚ್ ಡಿ ರೇವಣ್ಣ ಲೇವಡಿ ಮಾಡಿದ್ರು. ಕಾಂಗ್ರೆಸ್ ನವರು 5 ವರ್ಷ ಲೂಟಿ ಮಾಡಿದ್ರು, ಬಿಜೆಪಿಯವರು 4 ವರ್ಷ ಲೂಟಿ ಮಾಡಿದ್ರು, ಇವರಿಬ್ಬರು ಅಣ್ತಮ್ಮಂದಿರ ತರ ಅಂತ ರೇವಣ್ಣ ಅವರು ವಾಗ್ದಾಳಿಯನ್ನು ನಡೆಸಿದರು. ಎರಡು ರಾಷ್ಟ್ರೀಯ ಪಕ್ಷಗಳನ್ನು ತೆಗೆದು ಹಾಕಬೇಕು, ಕಿತ್ತು ಹಾಕಬೇಕು ಅಂತ ವಾಗ್ದಾಳಿಯನ್ನು ನಡೆಸಿದರು. ನಮ್ಮಲ್ಲಿ ಕುಮಾರಣ್ಣ ಮಾತ್ರ ಪೈಪೋಟಿ, ಅವರಿಬ್ಬರೇ ಅಂದರೆ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ರಾಷ್ಟ್ರೀಯ ಪಕ್ಷಗಳಿಗೆ ಮುಖ್ಯಮಂತ್ರಿ ಹೆಸರು ಹೇಳುವ ಪರಿಸ್ಥಿತಿ ಇಲ್ಲ, 123 ಸೀಟು ಕೊಡಿ, ಮುಖ್ಯಮಂತ್ರಿಯನ್ನು ಕುಮಾರಣ್ಣನಾಗಿ ಮಾಡಬೇಕು ಅಂತೇಳಿ, ಈ ಬಾರಿ ಮುಖ್ಯಮಂತ್ರಿಯಾಗಿ ಕುಮಾರಣ್ಣ ಅವರು ಇರಬೇಕು ಅಂತ ಹಾಸನದಲ್ಲಿ, ಇದೇ ವಿಚಾರವಾಗಿ ಮೋದಿ ಬಂದರೆ ಏನು ಆಗೋದಿಲ್ಲ ಅಂತಲೂ ಕೂಡ ಪ್ರಸ್ತಾಪ ಮಾಡಿದರು. ಜೊತೆಗೆ ಈ ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಅಂತೂ ಡಕೋಟಾ ಬಸ್ ಆಗಿಬಿಟ್ಟಿದೆ, ಆದರೆ ಆ ಡಕೋಟಾ ಬಸ್ಗೆ ಬರೀ ಬರ್ರಿ ಅಂತ ಹೇಳ್ತಾರೆ, ಸೊ ಯಾರು ಹೋಗ್ತಾರೆ ಅಂತ ಕಾಂಗ್ರೆಸ್ ವಿರುದ್ಧ ಎಚ್ ಡಿ ರೇವಣ್ಣ ಲೇವಡಿ ಮಾಡಿದರು. ಕಾಂಗ್ರೆಸ್ ಏನಾಗಿದೆ ಗೊತ್ತೇನ್ರಿ, ಎರಡು ರಾಷ್ಟ್ರೀಯ ಪಕ್ಷಗಳು ಇವತ್ತು ಜನಕ್ಕೆ ಕಳೆದ 10 ವರ್ಷ, ನೀವು ಉದಾಹರಣೆಗೆ ನಾನೇ ಇಂಧನ ಮಂತ್ರಿ ಆಗಿದ್ದೆ, ಒಂದು ಬಿಡಗಾಸನ್ನು ನಾನು ಇಂಧನ ಮಂತ್ರಿ ಆಗಿದ್ದೆ, ಒಂದು ಬಿಡಗಾಸ್ ಕರೆಂಟ್ ರೇಟ್ ಜಾಸ್ತಿ ಮಾಡಿದ್ದೇನೆ, 600 ಸ್ಟೇಷನ್ ಮಾಡಿಕೊಟ್ಟೆ. ಇವತ್ತು 50 ವರ್ಷದಲ್ಲಿ ಆಗಿದ್ದ 600, ಇವತ್ತು 10-15 ಬಾರಿ 2 ಸಾರಿ ಇವರು ರಾಷ್ಟ್ರೀಯ ಪಕ್ಷಗಳು ಕರೆಂಟ್ ರೇಟ್ ಜಾಸ್ತಿ ಮಾಡಿದರು. ಇವತ್ತು ರಾಜ್ಯದ 5 ಕಂಪ್ನಿಗಳು 48,000 ಕೋಟಿ ನಷ್ಟ ಇದೆ, 48,000 ಕೋಟಿ ನಷ್ಟ ಇದೆ. ಈಗ ಹೇಳ್ತಾರೆ 2 ಗಂಟೆ ಗ್ಯಾರಂಟಿ, 2 ಗಂಟೆ ಕರೆಂಟ್ ಕೊಡ್ತೀವಿ 200 ಯೂನಿಟ್ಟು ಅಂತಾರೆ. 7,800 ಕೋಟಿ ಬೇಕು, ಈಗಾಗಲೇ 48,000 ಕೋಟಿ ಲೂಟಿ ಆಗಿತ್ತು, ನಷ್ಟ ಆಗೋಯ್ತು. ಈಗ ಇನ್ನು 2 ಗಂಟೆ ಇನ್ನೂ 200 ಯೂನಿಟ್ ಏನು ಕೊಡ್ತಾರೆ, 200 ಯೂನಿಟ್ಗೆ 7,800 ಕೋಟಿ ಬೇಕು ಕೊಡೋದಕ್ಕೆ. ಸುಳ್ಳನ್ನು ಹೇಳೋದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್, ಇವೆರಡೂ ರಾಷ್ಟ್ರೀಯ ಪಕ್ಷಗಳು ಇವತ್ತು ಕೋಮುವಾದಿಗಳನ್ನ ದೂರ ಇಡಬೇಕು ಅಂತಾರೆ. ತುಮಕೂರಿನಲ್ಲಿ ದೇವೇಗೌಡರು ಸೋಲಿಸಿದ್ದಾರೋ, ದೇವೇಗೌಡರು ನೀವು ವಯಸ್ಸಲ್ಲಿ ಕರ್ಕೊಂಡೋಗಿ ಸೋಲಿಸಿ ಟೋಪಿ ಹಾಕಿದ್ದಾರೋ, ಅದೇ ರೀತಿ ನಮ್ಮ ಇದರಲ್ಲಿ ಕೋಲಾರದಲ್ಲಿ ಮುನಿಯಪ್ಪನವರ ಒಬ್ಬ ಪರಿಸರ ಸಮಾಜದ ಅವ್ರನ್ನ ಬಿ ಜೆ ಪಿಗೆ ಕಾಂಗ್ರೆಸ್ಸಿಂದ ನಿಲ್ಲಿಸಿ ಅವ್ರನ್ನ ಮನೆಗೆ ಕಳಿಸಿದ್ದಾರೆ ಸ್ವಾಮಿ. ಒಂದು ಕಡೆ ದಲಿತರನ್ನು ಮನೆಗೆ ಕಳಿಸ್ತಾರೆ, ಒಂದು ಕಡೆ ಕೋಮುವಾದಿಗಳ ಜೊತೆ ಸೇರಿಕೊಂಡು ದೇವೇಗೌಡರಂತ ಕೋಮುವಾದಿಗಳ ವಿರೋಧಿಗಳನ್ನು ಸಹ ಇವತ್ತು ಸೋಲಿಸುವಂಥ ಕಾರ್ಯಕ್ರಮ ಈ ರಾಜ್ಯದಲ್ಲಿ ಕಾಂಗ್ರೆಸ್. ಅದಕ್ಕೋಸ್ಕರನೇ ಇಡೀ ರಾಷ್ಟ್ರದಲ್ಲಿ ಇವತ್ತು ಡಕೋಟಾ ಬಸ್ ಆಗಿದೆ, ಅದು ಕತ್ತಿ ಎತ್ತಿ ಅಂತ ನಮ್ಮಲ್ಲಿ ಹಾಸನ ಜಿಲ್ಲೆಯಲ್ಲಿ 2 ಹತ್ತಕ್ಕೆ ಹೋಗಿ ಒಂದು ಮನೆಗೆ ಕಳಿಸಿದ್ರು, ಇನ್ನೊಂದನ್ನ ನಾವು ಕಳಿಸ್ಬೇಕಾಯ್ತು. ನೋಡ್ರಿ ಯಾರು ಮಾಡಿ, ನಾವು ಏನೇ ರಾಜ್ಯದಲ್ಲಿ ಅಧಿಕಾರಿಗಳಿಗಿರ್ಬೋದು, ಅಂಗನವಾಡಿ ನಮ್ಮ ಕಾರ್ಯಕರ್ತರಿಗಿರ್ಬೋದು, ಆಶಾ ಕಾರ್ಯಕರ್ತರಿಗಿರ್ಬೋದು. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.